ಅಂದ್ರೆ ನಾವು ಇಲ್ಲಿ ಹೈಪ್ ಕ್ರಿಯೇಟ್ ಆಗಿದೆ ಅಂತ ಅಭಿಮಾನಿಗಳು ಖುಷಿ ಪಡೋದ್ರ ಹಿಂದೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇರುತ್ತೆ, ಅದ್ರ ವರ್ಕ್ ಇರುತ್ತೆ, ಆ ಹೈಪ್ ಜೊತೆಗೆ ಟೆನ್ಷನ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ಬೋದು ಸರ್. ನಾವು ಅದನ್ನ ನೋಡಕ್ ಹೋಗಲ್ಲ ಸರ್. ನಾನು ಸಿನಿಮಾ ಮಾಡೋ ದಿನ ಸಿನಿಮಾಗೆ ಏನೇನು ಬೇಕು ಅಂತ ಒಂದು ಲಿಸ್ಟ್ ಹಾಕೊಂಡಿರ್ತೀವಿ, ನಾವು ಚಾಟ್ ಮಾಡ್ಕೋತೀವಿ, ಹೋಮ್ವರ್ಕ್ ಮಾಡ್ತೀವಿ, ಅದಾದ್ಮೇಲೆ ಸಿನಿಮಾಗೆ ಏನು ಬೇಕೋ ಎಲ್ಲ ಕೊಡ್ಕೊತ ಹೋಗ್ತೀವಿ. ಇವಾಗ ನಿರೀಕ್ಷೆ ಏನಿದೆ ಏನೇನಿದೆ ಆ ನಿರೀಕ್ಷೆಗಳನ್ನೆಲ್ಲ ತಲೆಯಲ್ಲಿಟ್ಕೊಂಡೆ ಸಿನಿಮಾ ಮಾಡಿರ್ತೀವಿ. ಈಗ ಏನೇನು ನಿರೀಕ್ಷೆ ಇದೆ ಅಂತ ಯೋಚನೆ ಮಾಡೋದಲ್ಲ. ಐ ಥಿಂಕ್ ಇಟ್ಸ್ ನಾಟ್ ಸಚ್.